ನಮಸ್ಕಾರ ಎಲ್ಲರಿಗೂ ಇನ್ನೇನು ವರಮಾಲಕ್ಷ್ಮೀ ಹಬ್ಬ ಹತ್ತಿರ ಬರ್ತಾ ಇದೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಲ ಬರುವಂಥ ವರಮಾಲಕ್ಷ್ಮೀ ಹಬ್ಬಕ್ಕೆ ಈ ರೀತಿಯಾದಂಥ ಒಂದು ಗೂಡಾನ್ನ ರೆಸಿಪಿಯನ್ನು ಅಥವಾ ಬೆಲ್ಲದ ಅನ್ನ ಪರಮ ಅನ್ನ ಅಂತೇಳಿ ಹಲವು ರೀತಿಯಿಂದ ಕರೀತಾರೆ ಈ ಪ್ರಸಾದ ದೇವಿಗೆ ತುಂಬಾ ಪ್ರಿಯವಾದದ್ದು ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿದಂಥ ಯಾವುದೇ ಪ್ರಸಾದವು ದೇವಿಗೆ ಬಲು ಪ್ರಿಯವಾದದ್ದು ಬನ್ನಿ ಹಾಗಾದರೆ ಈ ಬೆಲ್ಲದ ಅನ್ನವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿಯನ್ನು ತೆಗೆದಿದ್ದೇನೆ ಯಾವ ರೈಸ್ ಕೂಡ ಆಗ್ಬೋದು ನಾನಿಲ್ಲಿ ರೇಷನ್ ರೈಸನ್ನು ಒಂದು ಗ್ಲಾಸ್ ತೆಗೆದಿದ್ದೇನೆ ಕುಕ್ಕರಿಗೆ ಹಾಕಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದ ನಂತರ ಅದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದೊಂದು ನಾಲ್ಕು ಅಥವಾ ಐದು ವಿಸಿಲ್ ಬರಬೇಕು ನಂತರ ನಾನು ಇನ್ನೊಂದು ಪ್ಯಾನ್ಗೆ ನಮಗೆ ಸಿಹಿಗೆ ಎಷ್ಟು ಬೇಕಷ್ಟು ಬೆಲ್ಲವನ್ನು ತೆಗೆದಿದ್ದೇನೆ ಒಂದು ಕಪ್ಪಷ್ಟು ಬೆಲ್ಲವನ್ನು ತೆಗೆದಿದ್ದೇನೆ ಅದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕಿ ಕರಗಿಸಬೇಕು ಬೆಲ್ಲ ಕರಗಿದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಬೆಲ್ಲ ಕರಗಿದೆ ಇವಾಗ ನಾನಿದಕ್ಕೆ ಏಲಕ್ಕಿಯ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ ಫ್ಲೇವರ್ ತುಂಬಾ ಒಳ್ಳೆಯದಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಅನ್ನ ಚೆನ್ನಾಗಿ ಬೆಂದಿದೆ ಬೆಂದಿದೆ ಅಲ್ಲ ತುಂಬಾ ಆಗಿದೆ ಇವಾಗ ಇದನ್ನು ಇನ್ನೊಂದು ಸ್ಪೂನಿನ ಸಹಾಯದಿಂದ ಸ್ಮ್ಯಾಶ್ ಮಾಡಬೇಕು ಸಾಫ್ಟಾಗಿ ಸ್ಮ್ಯಾಶ್ ಮಾಡಬೇಕು ಕಂಪ್ಲೀಟಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನಾನು ಅನ್ನವನ್ನು ಇನ್ನೊಂದು ಬೇರೆ ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ ನಾವಾಗಲೇ ಮಾಡಿದಂಥ ಬೆಲ್ಲದ ಪಾಕ ಇದೆಯಲ್ಲ ನೀರು ಅದನ್ನು ಇವಾಗ ಸೋಸ್ತಾ ಇದ್ದೇನೆ ಕಸ ಇದ್ದರೆ ಸೋಸಬೇಕಾಗುತ್ತೆ ಇವಾಗ ಅದರಲ್ಲಿದ್ದಂಥ ಸಿಪ್ಪೆ ಇದೆಯಲ್ಲ ಏಲಕ್ಕಿ ಸಿಪ್ಪೆ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಈ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಇವಾಗ ನಾನಿದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದು ಆಗ್ತಾ ಬಂದಿದೆ ಇವಾಗ ಇನ್ನೊಂದು ಸೈಡಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಕಟ್ ಮಾಡಿದಂಥ ತೆಂಗಿನಕಾಯಿ ಪೀಸಸನ್ನು ಹಾಕಿದ್ದೇನೆ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಬೋದು ಅಥವಾ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ ಇವಾಗ ನಾನು ತೆಂಗಿನಕಾಯಿ ಫ್ರೈ ಮಾಡಿದನ್ನು ಹಾಕಿದ್ದೇನೆ ಇವಾಗ ಅದಕ್ಕೇ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ತುಪ್ಪದಲ್ಲಿ ಹುರಿಬೇಕು ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಆದ ನಂತರ ಇದನ್ನು ಕೂಡ ನಾವು ಅದಕ್ಕೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಮ್ಮೆ ನೋಡಿ ಇದಾಗಿದೆ ಇವಾಗ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಹೆಚ್ಚಿಗೆ ತುಪ್ಪ ಬೇಕಿದ್ದರೆ ಆ್ಯಡ್ ಮಾಡ್ಬೋದು ಇವಾಗ ಹಾಕ್ಬೋದು ನೋಡಿ ಇವಾಗ ಗೂಡ ಅನ್ನ ಅಥವಾ ಬೆಲ್ಲದ ಅನ್ನ ಅನ್ನ ರೆಡಿಯಾಗಿದೆ ನೋಡಿ ಇವಾಗ ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿದಂಥ ಬಾಳೆಹಣ್ಣನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ನೋಡಿ ನಾನೊಂದು ಪ್ಲೇಟಲ್ಲಿ ಒಂದು ಐದು ಬಾಳೆಹಣ್ಣನ್ನು ಹೂ ಹಾಗೆಯೇ ದೀಪವನ್ನು ಹಚ್ಚಿ ಪ್ಲೇಟನ್ನು ರೆಡಿ ಮಾಡಿಟ್ಟಿದ್ದೀನಿ ನಾವು ಮಾಡಿಟ್ಟಂಥ ದೇವಿ ಪ್ರಸಾದ ಪರಮಾನ್ನವನ್ನು ಇದರಲ್ಲಿ ಇಡ್ತಾ ಇದ್ದೇನೆ ನೋಡಿ ಇವಾಗ ನಾನು ಇದಕ್ಕೆ ಒಂದೇ ಒಂದು ತುಳಸಿ ದಳ ದಳವನ್ನು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ನಾವು ದೇವಿಗೆ ಸಮರ್ಪಿಸ್ಬೋದು ನೋಡಿ ದೇವಿಯ ಪ್ರಸಾದ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ